ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು ಬೆಳಗು ನೇರ ಪ್ರಸಾರ ಕಾರ್ಯಕ್ರಮ. ಈ ಬೆಳಗು ನಿಮಗೆ ಶಾಂತಿ ನೆಮ್ಮದಿಯನ್ನ ತರಲಿ ಅಂತ ಹಾರೈಸ್ತೇವೆ. ಇವತ್ತು ಅಂಜಲಿಗೆ ಹುಟ್ಟುಹಬ್ಬದ ಸಂಭ್ರಮ. ಶುಭಾಶಯಗಳನ್ನ ಕೋರ್ತಿದ್ದಾರೆ ಅಜ್ಜಿಯರು, ತಂದೆ ದೊಂಡುಸ, ತಾಯಿ ಯಮುನಾ, ದೊಡ್ಡಪ್ಪ ದೊಡ್ಡಮಂದಿರು, ಚಿಕ್ಕಪ್ಪ ಚಿಕ್ಕಮಂದಿರು, ಮಾವ ಅತ್ತೆಯಂದಿರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಸಚಿನ್ ಹಾಗೂ ಅಮೃತ. ಅಂಜಲಿಯ ಬದುಕು ಸುಂದರವಾಗಿರಲಿ ಅಂತ ನಾವು ಕೂಡ ಹಾರೈಸ್ತಿದ್ದೇವೆ. ವೀಕ್ಷಕರೇ, ದೇವನೊಪ್ಪ ನಾಮ ಹಲವು ಎನ್ನುವ ಮಂತ್ರವನ್ನ ಮನದಲ್ಲುಚ್ಚರಿಸುತ್ತಾ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸುವಲ್ಲಿ ಜೀವನವನ್ನ ಮುಡುಪಾಗಿಟ್ಟಿರುವಂತಹ ಕನ್ನಡದ ಕಬೀರ, ಸೂಫಿ ಸಂತ ಎಂದೇ ಖ್ಯಾತರಾಗಿರುವ ಗಾಯಕ, ಪ್ರವಚನಕಾರ, ಕವಿ, ಸಮಾಜ ಸೇವಕ ಇಬ್ರಾಹಿಮ ನಾ ಸುತಾರ ಇಂದು ಬೆಳಗು ಕಾರ್ಯಕ್ರಮದ ಅತಿಥಿಯಾಗಿ ಬಂದಿದ್ದಾರೆ. ಮುಧೋಳ ತಾಲೂಕು ಮಹಾಲಿಂಗಪುರದಲ್ಲಿ ಜನಿಸಿದ ಇಬ್ರಾಹಿಮ ಅವರು ಓದಿದ್ದು 4ನೇ ತರಗತಿವರೆಗೆ. ಆದರೆ ಅನ್ಯಧರ್ಮ, ಸಮಾಜ ಸುಧಾರಕರ ಬಗ್ಗೆ ಇವರಿಗಿದ್ದ ಅಪಾರ ಆಸಕ್ತಿ, ಒಲವು ಇಂದು ಇವರನ್ನ ತತ್ವಜ್ಞಾನಿಯನ್ನಾಗಿ ಮಾಡಿದೆ. ಬಸವ ತತ್ವದಿಂದ ಬಹಳ ಪ್ರಭಾವಿತರಾಗಿರುವಂತಹ ಇಬ್ರಾಹಿಮ ನಾಸುತಾರ ಅವರು ಭಾವೈಕ್ಯ ಜನಪದ ಸಂಗೀತ ಮೇಳವನ್ನ 1970ರಲ್ಲಿ ಸ್ಥಾಪಿಸಿದ್ರು. ಪರಮಾರ್ಥ, ಅಂಕಿತ ಲಹರಿ, ಭಕ್ತಿ ಪ್ರಧಾನ ಹಿಂದಿ ಪದ್ಯಗಳು ಮುಂತಾದ ಪುಸ್ತಕಗಳನ್ನ ಪ್ರಕಟಗೊಳಿಸಿದ್ದಾರೆ. ರಾಜ್ಯಾದ್ಯಂತ 100 ಪ್ರವಚನ ಕಾರ್ಯಕ್ರಮಗಳನ್ನು ನೀಡಿದ್ದು ಪ್ರವಚನ ಹಾಗೂ ಹಾಡುಗಳ 17ಕ್ಕೂ ಹೆಚ್ಚು ಧ್ವನಿ ಸುರುಳಿಗಳನ್ನು ಹೊರತಂದಿದ್ದಾರೆ. ಸೌಡಿಲ್ಲದ ಸಾಹುಕಾರ, ಉತ್ತಮರ ಸಂಘ ಮಾಡು, ಜಗವೊಂದು ಧರ್ಮಶಾಲೆ, ಮೊದಲು ಮಾನವನಾಗು ಇದರಲ್ಲಿ ಕೆಲವು. ರಾಜ್ಯೋತ್ಸವ ಪ್ರಶಸ್ತಿ, ಅಭಿನವ ಶರೀಫ ಬಿರುದು, ಸರ್ವಧರ್ಮ ಸಮನ್ವಯಿ ಮುಂತಾಗಿ 50ಕ್ಕೂ ಹೆಚ್ಚು ಬಿರುದು ಸನ್ಮಾನಗಳನ್ನು ನೀಡಿ ಗೌರವಿಸಲಾಗಿದೆ. ನಮಸ್ಕಾರ ಇಬ್ರಾಹಿಮ ನಾಸುತಾರ ಅವರಿಗೆ, ಬೆಳಗು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಶರೀಫರ, ನೀವು ಅಭಿನವ ಶರೀಫರ್ ಅಂತಾನೆ ಜನ ಹೇಳ್ತಾರೆ, ಹಾಗಾಗಿ ಕಾರ್ಯಕ್ರಮವನ್ನ ಶರೀಫರ ಒಂದು ಗೀತೆಯೊಂದಿಗೆ ಪ್ರಾರಂಭ ಮಾಡೋಣ. ಆಯ್ತು. ಅನುಭವಿಗಳಾದ ಶರೀಫರು ಈ ಅಮೂಲ್ಯವಾಗಿರುವಂತಹ ಮನುಷ್ಯ ಜನ್ಮವನ್ನ ತಂದ ಬಳಿಕ ಪುನಃ ಈ ಸಂಸಾರವೆಂಬ ಕೆಸರಿನಲ್ಲಿ, ವಿಷಯವೆಂಬ ಕೆಸರಿನಲ್ಲಿ, ವ್ಯಸನವೆಂಬ ಅದು ಪದ್ಯ ಯಾವುದು ಅಂತಂದ್ರೆ, ಬೀಳಬಾರದು ಕೆಸರಿನೊಳು ಜಾರಿ, ಬೀಳಬಾರದು ಬ್ರಹ್ಮನು ಬಿದ್ದ ರಾಮನು ಗೆದ್ದ, ಬ್ರಹ್ಮನು ಬಿದ್ದ ರಾಮನು ಗೆದ್ದ, ರುದ್ರವದ್ದಾಡಿದನೆಂಬುದು ಕೇಳಿ, ರುದ್ರವದ್ದಾಡಿದನೆಂಬುದು ಕೇಳಿ, ಬೀಳಬಾರದು ಕೆಸರಿನೊಳು ಜಾರಿ, ಬೀಳಬಾರದು ಸುರನರರೆಲ್ಲರೂ ಮಾಯೆಗೆ ಮರುಳರು, ಸುರನರರೆಲ್ಲರೂ ಮಾಯೆಗೆ ಮರುಳರು, ಸರಿಯಲ್ಲ ಈ ನಡತೆ ಯಾರ್ಯಾರಿಗೂ, ಸರಿಯಲ್ಲ ಈ ನಡತೆ ಯಾರ್ಯಾರಿಗೂ, ಬೀಳಬಾರದು ಕೆಸರಿನೊಳು ಜಾರಿ, ಬೀಳಬಾರದು ಕಸ ಮಳೆಗಾಲದಿ ಶಿಶುನಾಳ ಗ್ರಾಮದಿ, ಕಸ ಮಳೆಗಾಲದಿ ಶಿಶುನಾಳ ಗ್ರಾಮದಿ, ಪಶುಪತಿ ಹಳದೊಳು ಹಸನಾಗಿ ಬಂದು, ಪಶುಪತಿ ಹಳದೊಳು ಹಸನಾಗಿ ಬಂದು, ಬೀಳಬಾರದು ಕೆಸರಿನೊಳು ಜಾರಿ, ಬೀಳಬಾರದು 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 ಕೆಸರಿನೊಳು ಜಾರಿ. ತುಂಬಾ ತುಂಬಾ ಸೊಗಸಾಗಿ ಭಾವಪೂರ್ಣವಾಗಿ ಹಾಡಿದ್ದೀರಿ ಸುತಾರ ಅವರೇ. ಇತ್ತ ಶರೀಫರ ಗೀತೆಗಳೆಲ್ಲ ತತ್ವ ಪದಗಳು ಅಂತ ನಾವು ಹೇಳ್ಬೋದು. ಹಾಗಿರೋ ತತ್ವ ಪದಗಳು ಅಂತಂದ್ರೆ ಏನು? ಇದು ಜನರ ಬಾಳಿನ ದಾರಿಗೆ ಹೇಗೆ ಬೆಳಕನ್ನ ನೀಡುತ್ತೆ ಅಂತ ತಿಳಿಸ್ತೀರಾ? ತತ್ವ ಪದಗಳು ಅಂತಂದ್ರೆ ಮೇಡಮ್, ತತ್ವಜ್ಞಾನಿಗಳು, ಅನುಭಾವಿಗಳು, ಶರಣರು ತಮ್ಮ ಅನುಭವದ ಅಡಿಗೆಯನ್ನ ಮಾಡಿ, ಜ್ಞಾನದ ಅಡಿಗೆಯನ್ನ ಮಾಡಿ
ಜನರಿಗೆ ಹಾಡಿ ಏನ್ ಹೇಳಿದ್ರಲ್ಲ ಆ ಹಾಡುಗಳಿಗೆ ಆ ಪದ್ಯಗಳಿಗೆ ತತ್ವಪದಗಳು ಅಂತ ಕರೀತಾರೆ. ಹಲವಾರು ವಿಷಯಗಳನ್ನು ಒಳಗೊಂಡಿರುವಂಥ ಆ ಪದ್ಯಗಳು ಜನರ ಬಾಳಿನಲ್ಲಿ ಬೆಳಕನ್ನು ನೀಡುತ್ತಿರ್ತಾವೆ. ಹೌದು ಸುತಾರ ಅವರೇ, ಹಾಗೆ ನೀವು ಭಾವೈಕ್ಯತೆಯನ್ನು ಮೂಡಿಸುವಲ್ಲಿ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ದೇಶಾದ್ಯಂತ ಪಾಲ್ಗೊಂಡಿದ್ದೀರಿ. ಹಾಗಿರುವಾಗ ಭಾವೈಕ್ಯತೆ ಅಂದರೆ ಏನು ಅಂತ ತಿಳಿಸ್ತೀರಾ? ಭಾವೈಕ್ಯತೆ ಅಂತಂದರೆ ಅದರ ಬಗ್ಗೆ ಕೆಲವೊಂದು ಲಕ್ಷಣಗಳಿವೆ. ಭಾವೈಕ್ಯತೆ ಅಂತಂದರೆ ತಾನು ನಂಬಿದ ಸಿದ್ಧಾಂತವನ್ನ, ತಾನು ನಂಬಿದ ಧರ್ಮವನ್ನ ತಾನು ಚೆನ್ನಾಗಿ ತಿಳ್ಕೋಬೇಕು. ಬರೇ ತಿಳ್ಕೊಳ್ಳೋದಲ್ಲ, ಅದನ್ನು ಸರಿಯಾಗಿ ತನ್ನ ಜೀವನದಲ್ಲಿ ಅನುಷ್ಠಾನಕ್ಕೆ ತರಬೇಕು. ತರುವುದರ ಜೊತೆಗೇನೆ ಇನ್ನೊಬ್ಬರು ನಂಬಿದ ಸಿದ್ಧಾಂತವನ್ನ, ಇನ್ನೊಬ್ಬರು ನಂಬಿದ ಧರ್ಮವನ್ನ ಅತ್ಯಂತ ಪ್ರಾಮಾಣಿಕವಾಗಿ ಗೌರವಿಸುವುದಕ್ಕೆ ಭಾವೈಕ್ಯತೆ ಭಾವೈಕ್ಯತೆ ಅಂತ ಕರೀತಾರೆ. ಹಾಗೆಯೇ ತಾನು ನಂಬಿದ ಧರ್ಮ ಎಷ್ಟು ಸತ್ಯವಾದುದೋ, ಇನ್ನೊಬ್ಬರು ನಂಬಿಕೊಂಡು ಬಂದಿರುವಂತ ಧರ್ಮವೂ ಕೂಡ ಅಷ್ಟೇ ಸತ್ಯವಾದುದು ಅಂತ ಹೇಳಿ ಪ್ರೀತಿಸುವುದಕ್ಕೆ ಭಾವೈಕ್ಯತೆ ಅಂತ ಕರೀತಾರೆ. ಅಥವಾ ಇನ್ನೊಂದು ಮಾತಿನಲ್ಲಿ ಹೇಳಬೇಕು ಅಂತಂದ್ರೆ ಭಗವಂತನ ಸಾಕ್ಷಾತ್ಕಾರದ ಹಲವು ಸಾಧನೆಗಳು, ಪರಮಾತ್ಮನ ಆರಾಧನೆ ಮಾಡುವಂತ ಹಲವು ವಿಧಿ ವಿಧಾನಗಳು, ಅವು ಬೇರೆ ಬೇರೆಯಾಗಿದ್ರೂ ಕೂಡ ತಾನು ಆರಾಧಿಸುವಂತ ವಿಧಿ ವಿಧಾನದ ಜೊತೆಗೆ ಭಗವತ್ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಹೆಂಗ್ ಸಾಧ್ಯದನೋ, ಇನ್ನೊಬ್ಬರು ನಂಬಿಕೊಂಡು ಬಂದಿರುವಂತ ಆ ವಿಧಿ ವಿಧಾನಗಳಿಂದಲೂ ಕೂಡ ಅವರಿಗೂ ಭಗವತ್ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಸಾಧ್ಯತೆ ಅನ್ನೋದನ್ನ ತಾನು ಮನಗಂಡು ಆ ಸಾಧನೆಗಳನ್ನು ಪ್ರೀತಿಸುವುದು, ಆರಾಧನೆಯ ವಿಧಿ ವಿಧಾನಗಳನ್ನು ಗೌರವಿಸುವುದಕ್ಕೆ ಭಾವೈಕ್ಯತೆ ಅಂತ ಕರೀತಾರೆ. ಹೌದು, ಹಾಗಾದ್ರೆ ಈಗ ಇಂಥ ಒಂದು ಭಾವೈಕ್ಯತೆಯನ್ನ ಸಿದ್ಧಿಸೋದಕ್ಕೆ ಇರುವಂತಹ ಸಾಧನಗಳು ಯಾವುದು ಅಂತ ಹೇಳ್ತೀರಾ? ಸಾಧನಗಳು ಅಂತಂದ್ರೆ ಬಹಳ ಮುಖ್ಯವಾಗಿರುವಂತಹ ಎರಡು ಸಾಧನಗಳು. ಒಂದು ನಮಗೆ ಅನುಭಾವಿಗಳ ಸಂಗಿರಬೇಕು. ಒಂದು ಎಚ್ಚರಿಕೆ ವಹಿಸುವಂತ ಮಾತೇನು ಅಂತ ಕೇಳಿದ್ರೆ, ಈ ಮತಾಂಧರ ಸಂಘದಿಂದ ಧರ್ಮಾಂಧರ ಸಂಘದಿಂದ ನಾವು ದೂರಿದ್ದುಕೊಂಡು ಅನುಭಾವಿಗಳ ಸಂಘದಿಂದ ಇರುವುದರಿಂದ ಅವರ ಮಾತಿನ ಕಿರಣಗಳು ನಮ್ಮ ಅಜ್ಞಾನವನ್ನು ದೂರ ಮಾಡ್ತಿರ್ತವೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಈಗ ಬಸವಣ್ಣವರ ಒಂದು ವಚನದ, ಅವರಂತಾರೆ, ನೆಲವೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚ ಆಚಮನಕ್ಕೆ, ಕುಲವೊಂದೇ ತನ್ನ ತಾನರಿದವಂಗೆ, ಫಲವೊಂದೇ ಷಡ್ ದರ್ಶನ ಮುಕ್ತಿಗೆ, ನಿಲವು ಒಂದೇ ಕೂಡಲ ಸಂಗಮ ದೇವ ನಿಮ್ಮ ನರಿದವಂಗೆ ಅಂತ ಹೇಳ್ತಾರೆ. ಎಂಥ ಸಮನ್ವಯದ ಸಂದೇಶ ಇದು! ನೆಲವೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚ ಆಚಮನಗಳಿಗೆ. ಹಾಗೆಯೇ ಒಂದು ಮಾತನ್ನು ಹೇಳ್ತಾರೆ, ಸೃಷ್ಟಿಯಲ್ಲಿ ಸಮಾನತೆಯನ್ನು ಹೇಳುವುದರ ಜೊತೆಗೆ ಹಾಗೆ ಅಧ್ಯಾತ್ಮ ಕ್ಷೇತ್ರದಲ್ಲಿ ಬಂದು ಹೇಳ್ತಾರೆ, ಕುಲ ಒಂದೇ ತನ್ನ ತಾನರಿದವಂಗೆ, ಹಾಗೆ ಫಲ ಒಂದೇ ಷಡ್ ದರ್ಶನ ಮುಕ್ತಿಗೆ. ಅನೇಕ ದರ್ಶನಗಳು, ಅನೇಕ ಸಿದ್ಧಾಂತಗಳು ನಮ್ಮ ದೇಶದಲ್ಲಿ. ಆ ಎಲ್ಲ ದರ್ಶನಗಳಿಗೆ, ಆ ಎಲ್ಲ ಸಿದ್ಧಾಂತಗಳಿಗೆ ಫಲವು ಜೀವನ್ ಮುಕ್ತಿ ಅನ್ನೋದು, ಕೈವಲ್ಯ ಅನ್ನೋದು, ನಜಾತ್ ಅನ್ನೋದು, ಅದು ಒಂದೇ. ಹೀಗಿರುವಾಗ ಫಲ ಒಂದೇ ಷಡ್ ದರ್ಶನ ಮುಕ್ತಿಗೆ, ಕೊನೆಗೆ ನಿಲವೂ ಒಂದೇ ಕೂಡಲ ಸಂಗಮ ದೇವ ನಿಮ್ಮ ನರಿದವಂಗೆ ಅಂತ ಹೇಳ್ತಾರಲ್ಲ, ಇಂಥ ಮಾತುಗಳನ್ನು ಹೇಳುವ ಅನುಭಾವಿಗಳ ಸಂಘ ನಮಗಿತ್ತು ಅಂತಂದ್ರೆ ಸ್ವಾಭಾವಿಕವಾಗಿ ನಮ್ಮಲ್ಲಿ ಭಾವೈಕ್ಯತೆ ಬೆಳೀತದೆ. ಹಾಗೆ ನಿಮಗೆ ಶರೀಫರ ಒಂದು ಪದ್ಯ ಹೇಳಬೇಕು ಅಂತಂದ್ರೆ, ಅವ್ರು ಹೇಳ್ತಾರೆ, ಬೋಧ ಒಂದೇ ಬ್ರಹ್ಮನಾದ ಒಂದೇ, ಸಾಧನ ಮಾಡುವ ಹಾದಿ ಒಂದೇ, ಆದಿ ಪದ ಒಂದೇ ಅಂತ ಮಾತು ನೋಡ್ರಿ. ಬಿಂದು ಒಂದೇ, ನಿಜಾನಂದ ಒಂದೇ, ಅಂದಿಗಿಂದಿಗೆ ಗುರು ಗೋವಿಂದ ಒಂದೇ, ದೋಷ ಒಂದೇ ನಿರ್ದೋಷ ಒಂದೇ, ಶಿಶುನಾಳಧೀಶನ ಭಾಷೆ ಒಂದೇ, ಭಾಷೆ ಒಂದೇ ಭವನಾಶ ಒಂದೇ ಅಂತ ಹೇಳ್ತಾರೆ. ಹೀಗೆ ಇಂಥ ಸಂದೇಶವನ್ನ, ಇಂಥ ಉಪದೇಶವನ್ನ ಮಾಡುವ ಅನುಭಾವಿಗಳ ಸಂಘ, ತತ್ವಜ್ಞಾನಿಗಳ ಸಂಘ ಇರಬೇಕು. ಇದರಿಂದಲೂ ಕೂಡ ನಮ್ಮಲ್ಲಿ ಭಾವೈಕ್ಯತೆ ಭಾವನೆ ಬೆಳೀತದೆ. ಇದು ಒಂದು. ಅಥವಾ ಇನ್ನೊಂದು, ಅಧ್ಯಯನ ಇರಬೇಕು. ನಾವು ಹಲವಾರು
ಧರ್ಮಕ್ಕೆ ಸೇರಿದವರು ಪಂಥಕ್ಕೆ ಸೇರಿದವರು ಅದೀವಿ. ನಮ್ಮದೇ ಆಗಿರುವಂತ ಒಂದು ಸಿದ್ಧಾಂತ ಇರ್ತದೆ. ನಾವೇನ್ ಮಾಡ್ಬೇಕು? ನಮ್ಮ ಸಿದ್ಧಾಂತವನ್ನ ಅಧ್ಯಯನ ಮಾಡೋದ್ರ ಜೊತೆಗೆ ಇನ್ನೊಬ್ಬರ ಸಿದ್ಧಾಂತವನ್ನು ನೋಡಬೇಕು. ನಾವು ನೋಡುವುದರಿಂದ ನಮ್ಮಲ್ಲಿ ಭಾವೈಕ್ಯತೆ ಬೆಳೀತದೆ. ಹೇಗೆ ಅಂತಂದ್ರೆ, ಈಗ ಧರ್ಮದ ಬಗ್ಗೆ ಆಗಲಿ, ದೇವರ ಬಗ್ಗೆ ಆಗಲಿ, ಮುಕ್ತಿ ಸಾಧನೆಗಳ ಬಗ್ಗೆ ಆಗಲಿ, ಎಲ್ಲ ಸಿದ್ಧಾಂತಗಳಲ್ಲಿ ಹೇಳ್ಕೊಂಡು ಬಂದಿರ್ತಾರೆ. ಆ ಸಿದ್ಧಾಂತಗಳನ್ನು ನೋಡಬೇಕು. ಈಗ ನಾನು ಕುರಾನ, ಅದು ನಮ್ಮ ಪ್ರಮಾಣ ಗ್ರಂಥ, ನಾನು ಕುರಾನವನ್ನು ಚೆನ್ನಾಗಿ ಓದಬೇಕು. ಅದರ ಜೊತೆಗೆ ವಚನ ಸಾಹಿತ್ಯನೂ ಓದಬೇಕು. ನಾನು ಉಪನಿಷತ್ತುಗಳನ್ನು ನೋಡಬೇಕು. ನಾನು ಹಾಗೆಯೇ ಸಿದ್ಧಾಂತ ಶಿಖಾಮಣಿ ಮೊದಲಾದ ಗ್ರಂಥಗಳನ್ನು ನೋಡಬೇಕು. ನಾನು ನೋಡೋದ್ರಿಂದ ಏನಾಗ್ತದೆ ಅಂತ ಕೇಳಿದ್ರೆ, ಈ ಕುರಾನದಲ್ಲಿ ಹೇಳಿರುವಂತಹ ದೇವರ ಸ್ವರೂಪ ಹೆಂಗದನೋ ಉಳಿದ ಗ್ರಂಥಗಳಲ್ಲಿಯೂ ಅದೇ ರೀತಿಯಾಗಿ ಇದ್ದದ್ದನ್ನು ನಾವು ಕಾಣ್ತೀವಿ. ನಿಮಗೆ ಸಪ್ರಮಾಣವಾಗಿ ನಾನು ಹೇಳಬೇಕು ಅಂತಂದ್ರೆ, ಈಗ ಒಂದೊಂದನ್ನು ನೋಡೋಣ. ನಾವು ಈಗ ವೇದಗಳಲ್ಲಿ ದೇವರ ಸ್ವರೂಪವನ್ನು ನಿರೂಪಣೆ ಮಾಡಿಕೊಂಡು ಬಂದಿದ್ದಾರೆ. ಹೆಂಗ ಮಾಡ್ಕೊಂಡು ಬಂದಿದ್ದಾರೆ? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಅಂದ್ರೆ ದೇವರು ಸತ್ಯ ಸ್ವರೂಪನಾಗಿ, ಜ್ಞಾನ ಸ್ವರೂಪನಾಗಿ, ಅನಂತ ಸ್ವರೂಪನಾಗಿ ಇದ್ದಾನೆ ಅಂತ ಉಪನಿಷತ್ತುಗಳು ವೇದಗಳು ಹೇಳಿದವು. ಇದರಂತೆ ನಾವು ವಚನ ಸಾಹಿತ್ಯವನ್ನು ನೋಡಿದಾಗ ಅಲ್ಲಿಯೂ ಕೂಡ ಬಸವಣ್ಣವರು ಒಂದು ವಚನದ ಈ ಲಿಂಗದ ಬಗ್ಗೆ ವ್ಯಾಖ್ಯಾನ ಮಾಡ್ತಿರ್ತಾರೆ. ಲಿಂಗ ಅಂತಂದ್ರೆ ಲಯಗಮನ ರಹಿತತ್ವಾತ್ ಲಿಂಗ ಮಿತ್ಯುಚ್ಯತೆ. ಯಾವುದಕ್ಕ ಲಯಗಮನಗಳು, ಉತ್ಪತ್ತಿ ನಾಶಗಳು ಇಲ್ಲವೋ ಅದಕ್ಕೆ ಲಿಂಗ ಅನ್ನಬೇಕು. ಯಾವುದಕ್ಕೆ ನಾಮರೂಪಗಳು ಇಲ್ಲವೋ, ಯಾವುದಕ್ಕೆ ಜಾತಿ ಕುಲ ಗೋತ್ರಗಳು ಇಲ್ಲವೋ ಅದಕ್ಕೆ ಲಿಂಗ ಅನ್ನಬೇಕು ಅನ್ನೋದು ಆ ಲಿಂಗದ ವ್ಯಾಖ್ಯಾನ. ಅದ್ರ ಜೊತೆಗೇನೆ ಬಸವಣ್ಣವ್ರು ಹೇಳ್ತಾರೆ, ಜಗದಗಲ ಮುಗಿಲಗಲ ಮಿಗೆ ಅಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಇದು ಉಪಾಸನೆಯ ಸೌಕರ್ಯಕ್ಕಾಗಿ ಒಂದು ಇಷ್ಟಲಿಂಗವನ್ನು ಕೊಟ್ಟಾರೆ ಹೊರತು ಅದರ ವಾಸ್ತವಿಕ ವ್ಯಾಖ್ಯಾನ ಬಹಳ ಅದ್ಭುತವಾದದ್ದು. ಇದು ವೇದಗಳಲ್ಲಿ ನಾವು ಹೆಂಗ್ ನೋಡ್ತೀವಿ ಅದರಂತೇನೆ ಇಲ್ಲೇ ವಚನ ಸಾಹಿತ್ಯದಲ್ಲಿ ನೋಡ್ತೀವಿ. ಹಾಗೆಯೇ ಕುರಾನದಲ್ಲಿ, ಕುರಾನಕ್ಕೆ ಬರೋಣ. ನಾವು ಕುರಾನದಲ್ಲಿ ಒಂದು ಸೂರ ಅದ, ಅದಕ್ಕೆ ಸೂರೆ ಇಖ್ಲಾಸ್ ಅಂತ ಕರೀತಾರೆ. ಕುಲ್ ಹುವಲ್ಲಾಹು ಅಹದ್ ಅಲ್ಲಾಹು ಸ್ವಮದ್ ಲಂ ಯಲಿದ್ ವಲಂ ಯುಲದ್ ವಲಮ್ಯ ಕುಲ್ಲಹು ಕುಫುವನ್ ಅಹದ್. ಕಹೋ ಅಲ್ಲಾ ಏಕ ಹೇ, ಪರಮಾತ್ಮ ಒಬ್ಬನದಾನಂತ ತಿಳಿಯಿರಪ್ಪ. ಬಸವಣ್ಣವ್ರು ಹೇಳ್ತಾರೆ ನೋಡ್ರಿ, ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ, ದೇವನೊಬ್ಬ ಕಾಣಿರು, ಇಬ್ಬರೆಂಬುದು ಹುಸಿ, ಕೂಡಲ ಸಂಗಮ ದೇವನಲ್ಲದೆ ಇಲ್ಲವೆದ್ದಿತ್ತು ವೇದ ಅಂತ ಹಿಂಗ ಪ್ರಮಾಣ ಕೊಡುವುದರ ಜೊತೆಗೆ ಹೆಂಗ ಒಬ್ಬನೇ ದೇವ ಮತ್ತು ನಿರಾಕಾರ ನಿರ್ಗುಣ ಅಂತ ಹೇಳ್ಕೊಂಡು ಬಂದ್ರು, ಹಂಗೆ ಕುರಾನದಲ್ಲಿಯೂ ಕುಲ್ ಹೂ ಅಲ್ಲಾಹು ಅಹದ್ ಪರಮಾತ್ಮ ಒಬ್ಬನದಾನಂತ ತಿಳಿರಿ. ಅಲ್ಲಾಹು ಸ್ವಮದ್ ಅವನೇ ಸರ್ವಕ್ಕೂ ಆಧಾರ ಆಶ್ರಯನಾಗಿದ್ದಾನೆ. ಲಂ ಯಲಿದ್ ಅವ ಯಾವ ತಂದೆ ತಾಯಿಗಳಿಂದ ಹುಟ್ಟಿದವಲ್ಲ, ವಲಂ ಯುಲದ್ ಅವನಿಂದ ಯಾವ ಮಕ್ಕಳುಗಳು ಹುಟ್ಟಿಲ್ಲ. ಹಿಂಗ ನಿರಾಕಾರ ನಿರ್ಗುಣ ಅಂತ ಕುರಾನ್ ಹೇಳ್ತದೆ. ಹಾಗೆ ವಚನ ಸಾಹಿತ್ಯದಲ್ಲಿ ಇನ್ನೊಂದು ಮಾತು ಹೇಳಬೇಕು ಅಂತಂದ್ರೆ, ನಮ್ಮ ಅಂಬಿಗರ ಚೌಡಯ್ಯ ಅವ್ರು ಬರೀತಾರೆ, ಅಸುರರ ಮಾಲೆಗಳಿಲ್ಲ. ನಾವೇನೊಂದು ಫೋಟೋಗಳಲ್ಲಿ ನೋಡ್ತೀವಲ್ಲ, ಅದು ವಾಸ್ತವಿಕ ಪರಮಾತ್ಮನ ಸ್ವರೂಪ ಹೀಗಿಲ್ಲ ಅಂತಾರ ಅವ್ರು. ಇನ್ನು ಆರಾಧನೆ ಮಾಡೋ ಸಲುವಾಗಿ, ಮಂದ ಬುದ್ಧಿ ಜನರ ಸಲುವಾಗಿ ಆ ವ್ಯವಸ್ಥೆ, ಆದ್ರೆ ವಾಸ್ತವಿಕ ಅಸುರರ ಮಾಲೆಗಳಿಲ್ಲ, ತ್ರಿಶೂಲ ಡಮರುಗಳಿಲ್ಲ, ವೃಷಭ ವಾಹನನಲ್ಲ, ಭಸ್ಮ ಭೂಷಣನಲ್ಲ, ಬ್ರಹ್ಮ ಕಪಾಲವಿಲ್ಲ, ಋಷಿಯ ಮಗಳೊಡನೆ ಇರುವಾತನಲ್ಲ, ಎಸಗುವ ಸಂಸಾರದ ಕುರುಹಿಲ್ಲದಾತಂಗೆ ಹೆಸರ್ಯಾವುದೂ ಇಲ್ಲೆಂದ ನಮ್ಮ ಅಂಬಿಗರ ಚೌಡಯ್ಯ ಅಂತ ಹೇಳ್ತಾರೆ. ಅಂತ ಮಾತಿದ್ರು. ನಾವು ಈ ಮಾತನ್ನ ನೋಡಿದಾಗ ಎಲ್ಲರೂ ಹೇಳ್ತಾ ಇರುವುದು ಒಂದೇ ರೀತಿಯಾಗಿ ಅನ್ನೋದು ನಮಗ್ ಗೊತ್ತ ಕಂಡು ಬರ್ತದೆ. ಹಾಗೆ ಇನ್ನೊಂದು ನಮ್ಮ ವೀರಶೈವ ಸಿದ್ಧಾಂತರ ಒಂದು ಪ್ರಮಾಣ ಗ್ರಂಥ ಅಂತಂದ್ರೆ ಸಿದ್ಧಾಂತ ಶಿಖಾಮಣಿ. ಅಲ್ಲಿಯೂ ಕೂಡ ಒಂದು ದೇವರ ಬಗ್ಗೆ ಒಂದು ಶ್ಲೋಕ ಬರ್ತದೆ. ಏಕ ಏವ ಶಿವ ಸಾಕ್ಷಾತ್ ಚಿದಾನಂದಮಯೋ ವಿಭು ನಿರ್ವಿಕಲ್ಪೋ ನಿರಾಕಾರೋ
ನಿರ್ಗುಣೋ ನಿಸ್ಪ್ರಪಂಚಕ ಅಂತ ಹೇಳ್ತಾರೆ. ಒಬ್ಬನೇ ಒಬ್ಬ ಶಿವಾಪ, ಅವ ಸಚ್ಚಿದಾನಂದ ಮಯ, ಹಾಗೆ ನಮ್ಮ ಮನುಷ್ಯರ ಕಲ್ಪನೆಗೆ ಬರುವವನು ಅಲ್ಲ. ನಿರ್ವಿಕಲ್ಪೋ ನಿರಾಕಾರೋ ಯಾವ ಆಕಾರಗಳು ಉಳ್ಳವನಲ್ಲ, ನಿರ್ಗುಣ ನಿಸ್ಪ್ರಪಂಚಕ ಅಂತ ಹೇಳ್ತಾರೆ. ಈ ಎಲ್ಲ ಮಾತುಗಳನ್ನು ನೋಡಿದಾಗ ದೇವರ ಬಗ್ಗೆ ಹೇಳ್ತಾ ಇರೋದು ಒಂದೇ ಅನ್ನೋದು ನಮಗೆ ಕಂಡು ಬರ್ತದೆ. ಅವಾಗ ನಮ್ಮಲ್ಲಿ ಭಾವನೆ ವಿಶಾಲ ಆಗ್ತದೆ. ಹೌದು ಸುತಾರ ಅವರೇ, ಹಾಗಾದ್ರೆ ಭಾವೈಕ್ಯ ಜನಪದ ಸಂಗೀತ ಮೇಳವನ್ನ ನೀವು ಸ್ಥಾಪನೆ ಮಾಡಿದ್ರಿ, ಈ ಇದರ ಸಂಸ್ಥೆಯ ಉದ್ದೇಶ ಏನಾಗಿತ್ತು? ಈ ಉದ್ದೇಶ ಅಂತಂದ್ರೆ ಎಲ್ಲ ಧರ್ಮಗಳ ಸಂದೇಶವನ್ನು ಸಂಗ್ರಹಿಸಿ ಒಂದು ಭಾವೈಕ್ಯತೆಯ ದೃಷ್ಟಿಯನ್ನು ಇಟ್ಟುಕೊಂಡು, ಸಮನ್ವಯದ ದೃಷ್ಟಿಯನ್ನು ಇಟ್ಟುಕೊಂಡು ಕಾರ್ಯಕ್ರಮಗಳನ್ನು ಕೊಡಬೇಕು. ಅಲ್ಲಿ ದಾಸರ ಪದ್ಯಗಳನ್ನು ಬಳಸಬೇಕು, ಶ್ರೀಮನ್ ನಿಜಗುಣ ಶಿವಯೋಗಿಗಳ ಪದ್ಯಗಳನ್ನು ಬಳಸಬೇಕು, ಸರ್ಪಭೂಷಣರ ಪದ್ಯಗಳನ್ನು ಬಳಸಬೇಕು, ಹಾಗೆಯೇ ಶಿಶುನಾಳ ಶರೀಫ್ ಸಾಹೇಬರ ಪದ್ಯಗಳನ್ನು ಬಳಸಬೇಕು, ಕಡಕೋಳದ ಮಡಿವಾಳಪ್ಪನವರ ಪದ್ಯಗಳನ್ನು, ಹಿಂಗೆ ಶರಣರ ಸಂತರ ಎಲ್ಲ ಸಾಹಿತ್ಯವನ್ನು ಬಳಸಿಕೊಂಡು ಧರ್ಮದ ಬಗ್ಗೆ ನಿರೂಪಣೆ ಮಾಡುವಾಗ ಎಲ್ಲರೂ ಹೇಳಿದ್ದು ಒಂದೇ ಅನ್ನೋದು ತೋರಿಸಿಕೊಡೋದು, ದೇವರ ಬಗ್ಗೆ, ಮುಕ್ತಿ ಸಾಧನೆಗಳ ಬಗ್ಗೆ ಈ ಒಂದು ಸಮನ್ವಯವನ್ನು ತಂದುಕೊಡೋದು. ಎಲ್ಲರ ಗುರಿ ಒಂದೇ ಅದಪ್ಪ. ಆರಾಧನೆಯ ವಿಧಿವಿಧಾನಗಳು ಬೇರೆ ಬೇರೆ ಇರಬಹುದು, ಆರಾಧ್ಯ ವಸ್ತು ಒಂದೇ ಅದ, ನಾವು ತಲುಪಬೇಕಾದ ಗುರಿನೂ ಒಂದೇ ಅದ ಅನ್ನೋದನ್ನು ತಿಳಿಸಿಕೊಡುವುದೇ ಈ ನಮ್ಮ ಭಾವೈಕ್ಯ ಜನಪದ ಸಂಗೀತ ಮೇಳದ ಉದ್ದೇಶ. ಈ ಗೀತ ಸಂವಾದದ ಒಂದು ತುಣುಕನ್ನು ನಾವೀಗ ನೋಡೋಣ. ಭಾವೈಕ್ಯ ಗೀತೆಗಳನ್ನು ಇವತ್ತು ಕೇಳೋಣ. ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ. ಒಂದು ತೋಟದಲ್ಲಿ ಹಲವು ಬಣ್ಣದ ಹೂಗಳು, ಒಂದು ತೋಟದಲ್ಲಿ ಹಲವು ಬಣ್ಣದ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಒಂದು ತೋಟದಲ್ಲಿ ಹಲವು ಬಣ್ಣದ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು, ಆ ಹೂಗಳಂತೆ ಮತಗಳು ಸದ್ಭಾವ ಬೀರಲಿ, ಆ ಹೂಗಳಂತೆ ಮತಗಳು ಸದ್ವಾಸನೆ ಬೀರಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ. ಸುತಾರ ಅವರೇ, ಒಂದು ಸಣ್ಣ ವಿರಾಮದ ನಂತರ ನಮ್ಮ ಮಾತನ್ನ ಮುಂದುವರಿಸೋಣ. ಪ್ರೊಫೆಸರ್ ಎಎಸ್ ನಂಜುಂಡಸ್ವಾಮಿ ಇವರು ಬರೆದಿರುವಂತದ್ದು. ನಮ್ಮ ಪ್ರಶ್ನೆ ಈಗ ಬಂತು, ರಾಜ್ಕುಮಾರ್ ಉದಯಕುಮಾರ್ ಕಲ್ಯಾಣ ಕುಮಾರ್ ಅವರು ನಟಿಸಿರುವ ಏಕೈಕ ಚಲನಚಿತ್ರ ಯಾವುದು? ಒಂದು ಭೂದಾನ, ಎರಡು ಕಠಾರಿ ವೀರ, ಮೂರು ಗಾಳಿಗೋಪುರ, ನಾಲ್ಕು ಬೆಂಗಳೂರು ಮೈಲ್. ಭೂದಾನ. ಭೂದಾನ ತಟ್ ಅಂತ ಹೇಳಿದ್ದೀರಾ, ನೋಡಿದ್ರ ಚಿತ್ರವನ್ನ? ಭೂದಾನ ಮೂರು ಮಾಡಿದಾರ ಇವು? ಮೂರು ಹೌದಾ? ಪರೀಕ್ಷಿಸಬಹುದಾ? ಪರೀಕ್ಷೆ ಮಾಡೋಣ. ಭೂದಾನ. ಆದರೆ ಸರಿಯಾದ ಉತ್ತರ ಗಾಳಿಗೋಪುರ, ಪಂತುಲು ಅವರು ನಿರ್ದೇಶನ ಮಾಡಿದಂತ ಚಿತ್ರ. ಮುಂದಿನ ಪುಸ್ತಕ ವಿಜ್ಞಾನ ಮತ್ತು ತಂತ್ರಜ್ಞಾನ, ಡಾಕ್ಟರ್ ಎಂ ಕೆ ಶ್ರೀಧರ್ ಇವರು ಬರೆದಿರುವಂತದ್ದು. ಪ್ರಶ್ನೆ ಈಗ ಬಂತು, ಈ ಕನ್ನಡ ಒಗಟನ್ನು ಬಿಡಿಸಿ, ಬಂಗಾರದ ಬಸವಣ್ಣನ. ಸುತಾರ ಅವರೇ, ಹಾಗಾದ್ರೆ ಈ ಗೀತ ಸಂವಾದ ಅನ್ನೋ ಕಾರ್ಯಕ್ರಮದಲ್ಲಿ ನೀವು ಯಾವ ರೀತಿಯ ಪ್ರಶ್ನೆಗಳನ್ನ ಎದುರಿಸ್ತೀರಿ, ಹೇಗಿರುತ್ತೆ ಅಂತ ಒಂಚೂರು ತಿಳಿಸ್ತೀರಾ? ಅಲ್ಲಿ ಪ್ರಶ್ನೆಗಳಲ್ಲಿ ನಾವು ಈ ಒಬ್ಬ ಅಧ್ಯಾತ್ಮ ಜೀವನದಲ್ಲಿ ಸಾಗುವಂತ ಸಾಧಕನಿಗೆ ಒಬ್ಬ ಸಮರ್ಥ ತತ್ವಜ್ಞಾನಿಯಾದಂಥ ಗುರುವಿನ ಅವಶ್ಯಕತೆ ಇರ್ತದೆ. ನಾವು ಆ ಗುರುವಿನ ಅವಶ್ಯಕತೆಯನ್ನು ಒತ್ತಿ ಹೇಳ್ತಿರ್ತೀವಿ. ಅವಾಗ ಪ್ರಶ್ನೆ ಮಾಡುವ ವ್ಯಕ್ತಿ ನಮ್ಮಲ್ಲೇ, ನಮ್ದೊಂದು ಸಂಘ ಅದು, ಒಂದು ಆರು ಜನ ಇರ್ತೀವಿ ಅದರೊಳಗೆ, ಒಬ್ರು ಪ್ರಶ್ನೆ ಮಾಡ್ತಾರೆ, ಗುರುವಿನ ಅವಶ್ಯಕತೆ ಏನದೆ?
ನಾವು ಹಲವಾರು ಗ್ರಂಥಗಳನ್ನು ಕೊಂಡು ತಂದು ನಾವು ಮನೆಯಲ್ಲಿ ಓದಿಕೊಂಡು ಉದ್ಧಾರ ಆಗಬಹುದಲ್ಲ, ಭಗವಂತನ ಕಾಣಬಹುದಲ್ಲ, ಗುರುವಿನ ಅವಶ್ಯಕತೆ ಏನತಿ ಅನ್ನುವಂಥ ಪ್ರಶ್ನೆ ಅವರು ಮಾಡ್ತಿರ್ತಾರೆ. ಅದಕ್ಕೆ ನಾವು ವಚನಗಳ ಆಧಾರವನ್ನು ಕೊಟ್ಟು, ಉಪನಿಷತ್ತುಗಳ ಆಧಾರವನ್ನು ಕೊಟ್ಟು, ಒಬ್ಬ ತತ್ವಜ್ಞಾನಿ ಆದಂಥ ಶೋಷಕ ಗುರು ಅಲ್ಲ, ಸಾಧಕರನ್ನು ಪೋಷಣೆ ಮಾಡುವಂಥ ಗುರುವಿನ ಅವಶ್ಯಕತೆ, ತತ್ವಜ್ಞಾನಿ ಆದಂಥ ಗುರುವಿನ ಅವಶ್ಯಕತೆ ಅತಿ ಅನ್ನುವಂಥ ಮಾತನ್ನು ಹೇಳ್ತಿರ್ತೀವಿ. ಹಿಂಗ ಧರ್ಮದ ಬಗ್ಗೆ ಮತ್ತು ಹಲವಾರು ಪ್ರಶ್ನೆಗಳನ್ನು ಎತ್ಕೋತಿರ್ತೀವಿ. ಹಾಗಾದ್ರೆ ಇಲ್ಲಿ ಒಂದೇ ಧರ್ಮವನ್ನ ಪ್ರೀತಿಸೋದ್ರಿಂದ ಆಗೋ ನಷ್ಟ ಏನು, ಯಾವ ರೀತಿ ಅನುಭವ ಆಗುತ್ತೆ ಅಂತ? ಹಾ, ನಾವು ಒಂದೇ ಧರ್ಮದ ಅಭಿಮಾನ ಉಳ್ಳವರಾಗಿ ನಾವು ಉಳ್ಕೊಂಡಿವಿ ಅಂತಂದ್ರೆ ನಮ್ಮಲ್ಲಿ ವಿಶಾಲ ಭಾವನೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಕುರಾನದ ವ್ಯತಿರಿಕ್ತ ಇನ್ನೊಂದು ಗ್ರಂಥ ನೋಡುವುದಿಲ್ಲ, ಇನ್ನೊಬ್ಬರ ಮಾತನ್ನ ಕೇಳುವುದಿಲ್ಲ ಅನ್ನುವ ಮಡಿವಂತಿಕೆ ನಾನು ಮಾಡೀನಿ ಅಂತಂದ್ರೆ ನನ್ನ ಭಾವನೆ ಎಂದೆಂದಿಗೂ ವಿಶಾಲ ಆಗುವುದಿಲ್ಲ. ನಾನು ವಚನ ಸಾಹಿತ್ಯವನ್ನು ಬಿಟ್ಟು ಇನ್ನೊಂದು ಗ್ರಂಥವನ್ನು ನೋಡಂಗಿಲ್ಲ ಅಂತ ಯಾರು ಅಂತಿದ್ರೆ ಅವರ ಭಾವನೆಯೂ ಕೂಡ ವಿಶಾಲ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಉಪನಿಷತ್ತುಗಳ ಹೊರತಾಗಿ ಇನ್ಯಾರ ಮಾತು ನಾ ಕೇಳುವುದಿಲ್ಲ ಅಂತ ಅವರು ಅಭಿಮಾನಕ್ಕೆ ಬಿದ್ದರು ಅಂತಂದ್ರೆ ಅವರು ಒಂದು ಚೌಕಟ್ಟಿನೊಳಗೆ ಉಳಿತಾರೆ ಹೊರತು ಭಾವನೆ ವಿಶಾಲ ಆಗುವುದಿಲ್ಲ. ಅದಕ್ಕೆ ನೋಡಬೇಕು, ಆ ದೃಷ್ಟಿಯೊಳಗೆ ಅಧ್ಯಯನ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಹೌದು ಸುತಾರ ಅವರೇ, ಹಾಗಾದ್ರೆ ಈಗ ಒಂದು ಗೀತಾ ಸಂವಾದದ ಒಂದು ತುಣುಕನ್ನ ನೋಡೋಣ. ಏನಾದರೂ ಆಗು ಮೊದಲು ಮಾನವನಾಗು, ಏನಾದರೂ ಆಗು ಮೊದಲು ಮಾನವನಾಗು ಅಂತ ಅಂತೀರಲ್ಲ, ಹೌದು ನಾವು ನಿಮಗೆ ಹೆಂಗರೆ ಕಾಣ್ತೀವ್ರಿ ಅಂದ್ರ ರೀ, ಈಗ ನಾವು ನಿಮ್ಮ ಕಣ್ಣಿಗೆ ಮಾನವರಂತೆ ಕಾಣುವುದಿಲ್ಲೇನು? ಕಾಣ್ತೀರಿಪ್ಪ, ನೀವು ಮಾನವರಂತೆ ಕಾಣ್ತೀರಿ, ನಾವು ಮಾನವರಂತೆ ಕಾಣ್ತೀವಿ. ಮಹಾತ್ಮರ ಅಭಿಪ್ರಾಯ ಏನತಿ ಅಂತ ಕೇಳಿದ್ರೆ ಏನ್ರಿ, ನಾವು ಬರೀ ಕಣ್ಣಿಲ್ಲ ನೋಡಾಕ ಮಾತ್ರ ಮಾನವರಾಗಿದ್ದು ಉಪಯೋಗ ಇಲ್ಲ, ನಾವು ಬರೀ ಆಕಾರದೊಳಗೆ ಮಾನವರಾಗಿದ್ದು ಉಪಯೋಗ ಇಲ್ಲ, ಆಚಾರದೊಳಗೆ ಮಾನವರಾಗಬೇಕು ಅಂತ ಮಹಾತ್ಮರ ಅಭಿಪ್ರಾಯದ ಅಂದ್ರೆ ನಾವು ನಿಜವಾದ ಮಾನವರಾಗಬೇಕು ಅಂತ ಇಲ್ಲಿ ಹೇಳಾಕತ್ತಾರ. ಹೌದ್ರಿ, ಅಲ್ರಿ ನಾವು ನಿಜವಾದ ಮಾನವರಾಗಬೇಕಾದ್ರ ಯಾವಾಗ ಹಾಕಿವ್ರಿ? ಅದನ್ನ ನಮ್ಮ ಋಷಿ ಮುನಿಗಳು ಹೇಳ್ಕೊಂಡು ಬಂದಾರಲ್ಲಪ್ಪ. ಹೇಳ್ರೆ, ನಾವು ಯಾವಾಗ ಮಾನವರಾಗ್ತೀವಿ, ನಾವು ಯಾವಾಗ ನಿಜವಾದ ಮಾನವರಾಗುವುದಿಲ್ಲ, ಈ ಮಾತನ್ನ ಹೇಳ್ಕೊಂಡು ಬಂದಾರಲ್ಲಪ್ಪ. ಹೇಳಿದಾರೆ ಸುತಾರ ಅವರೇ, ನೀವು ಹೇಳ್ತಾ ಇದ್ರಿ ಯಾವುದೇ ಒಂದೇ ಒಂದು ಧರ್ಮವನ್ನ ಪ್ರೀತಿಸೋದ್ರಿಂದ ಯಾವ ರೀತಿಯ ಮನಸ್ಸು ವಿಶಾಲ ಆಗೋದಿಲ್ಲ, ನಮ್ಗೆ ಸಂತೋಷ ಸಿಗಲ್ಲ ಅಂತ. ಆದ್ರೆ ಇಲ್ಲಿ ಎಲ್ಲಾ ಧರ್ಮವನ್ನ ನಿಮ್ಮ ತೆಕ್ಕೆ ತಕೊಂಡಿದ್ರಿಂದ ನಿಮ್ಗೆ ಸಿಕ್ಕಂತ ಸಂತೋಷ ಅನುಭವ ಏನು ಅಂತ ತಿಳಿಸ್ತೀರಾ? ಸಂತೋಷ, ಬಹಳ ಸಂತೋಷ ಆಗಿದೆ. ಎಲ್ಲರನ್ನ ಪ್ರೀತಿಸುವಂತ ಒಂದು ಸಹಜ ಪ್ರವೃತ್ತಿ ನಮ್ಮಲ್ಲಿ ಬಂದ್ಬಿಟ್ಟದ. ಅದು ಸತ್ಸಂಗದ ಸಹವಾಸದ ಫಲ ಅಂತ ಅನ್ಬೇಕು, ಅಥವಾ ಇನ್ನುಳಿದ ಗ್ರಂಥಗಳನ್ನ ಚಿಂತನೆಯನ್ನ ಮಾಡಿರುವ ಫಲ ಅಂತ ಅನ್ಬಹುದು. ಈಗ ನಾವು ಮಸ್ಜಿದ್ಗೆ ಹೋದ್ರೆ ನಮಗೆ ಎಷ್ಟು ಸಂತೋಷ ಆಗ್ತಿರ್ತದನೋ, ಇನ್ನೊಬ್ಬರ ಶಿವಾನುಭವ ಗೋಷ್ಠಿಗೆ ಹೋದ್ರೂ ಕೂಡ ನಮಗೆ ಅಷ್ಟೇ ಸಂತೋಷ ಆಗ್ತಿರ್ತದ. ಹೀಗಾಗಿ ನಮಗೆ ಮಾತಿನಿಂದ ವರ್ಣಿಸಲಿಕ್ಕೆ ಸಾಧ್ಯಿಲ್ಲ ಅಂತ ಒಂದು ಆನಂದದ ಅನುಭೂತಿ ನಮ್ಮೆಲ್ಲರಿಗೆ ನಂಬಲಾಗಬೇಕಾಗಿದೆ. ಹೌದು, ಹಾಗೆ ಒರಿಸ್ಸಾ ರಾಜ್ಯದಲ್ಲಿ ಕೂಡ 15 ದಿನಗಳ ಕಾಲ ನಡೆದಂತ ಸರ್ವಧರ್ಮ ಸಮ್ಮೇಳನದಲ್ಲಿ ನೀವು ಭಾಗವಹಿಸಿದ್ರಿ, ಅಲ್ಲಿ ಪ್ರವಚನಗಳನ್ನು ಕೂಡ ನೀಡಿದ್ರಿ, ಅಲ್ಲಿ ನಿಮ್ಮ ಅನುಭವ ಹೇಗಿತ್ತು? ಅಲ್ಲಿ ಹೋಗುವಂತ ಒಂದು ಅವಕಾಶ ನಮಗೆ ದೊರೆತಿತ್ತು. ಅದು ಭಾರತ ಏಕತಾ ಆಂದೋಲನ ಹಾಗೂ ಬಸವ ಶಾಂತಿ ಮಿಷನ್ ಹಾಗೂ ಏಕತಾ ಚಾರಿಟೇಬಲ್ ಟ್ರಸ್ಟಿನ ಆಶ್ರಯದೊಳಗೆ ಒಂದು ಅವಕಾಶ ಸಿಕ್ಕಿತ್ತು. ಅಲ್ಲಿ ನಾವು ಈ ಈ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಹೇಳುವಂಥ ಒಂದು ಪ್ರಸಂಗ, ಅಲ್ಲೇ ಹಿಂದಿ ಒಳಗೆ ನಾವು ಮಾತನಾಡ್ತಿದ್ದೀವಿ, ಹಿಂದಿ ಒಳಗೆ ಪದ್ಯಗಳನ್ನು ಹಾಡ್ತಿದ್ದೀವಿ. ಹಿಂದಿ ಒಳಗೆ ಹಾಡುವಂಥ ಪದ್ಯ ಅಂತಂದರೆ ಏಕತಾ ಸೆ ಬಡ್ಕರ್ ಕೋಯಿ ಇಬಾದತ್ ನಹಿ, ಏಕತಾ ಸೆ ಬಡ್ಕರ್ ಕೋಯಿ ಇಬಾದತ್ ನಹಿ, ಲಡನೆ ಕಿ ಕಿಸಿ ಮಜಹಬ್ ಮೇ ನಸೀಹತ್ ನಹಿ, ಮಾಲಿಕ್ ಭಿ ಏಕ ಹಮಾರಾ ಮಜಹಬ್ ಭಿ ಏಕ ಹಮಾರಾ, ಹರ ಇನ್ಸಾ ಬಂಧು ಹಮಾರಾ ಸಂತೋನೆ ಯಹಿ ಪುಕಾರಾ, ಏಕತಾ ಸೆ ಬಡ್ಕರ್ ಕೋಯಿ ಇಬಾದತ್ ನಹಿ, ಆಪಸ್ ಮೇ ಲಡನಾ ಛೋಡೋ ಆಪಸ್ ಮೇ ಲಡನಾ ಛೋಡೋ ಅನ್ನುವಂಥ ಮಾತುಗಳನ್ನು ಹೇಳುವುದರ ಜೊತೆಗೆ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ
ಆಪಸ್ ಮೇ ಸಬ್ ಭಾಯಿ ಭಾಯಿ, ಭಾರತ ಹೈ ಹಮಾರಿ ಮೈಯಾ, ಇಸ್ಕೋ ನ ಭೂಲೋ ಭಯ್ಯಾ, ಏಕತಾ ಸೇ ಬಡಕರ್ ಕೋಯಿ ಇಬಾದತ್ ನಹೀ, ಲಡನೆ ಕಿ ಕಿಸಿ ಮಜಹಬ್ ಮೇ ನಸೀಹತ್ ನಹೀ ಅನ್ನುವಂಥ ಪದ್ಯಗಳನ್ನು ರಚನೆ ಮಾಡಿಕೊಂಡು ಮಾತುಗಳನ್ನು ಹೇಳ್ತಾ ಕಾರ್ಯಕ್ರಮ ಸುತಾರ ಅವರೇ ತತ್ವ ಪದಗಳನ್ನ ಹಾಡ್ತಾ ಭಾವಿಕತೆಯನ್ನು ಸಾಧಿಸಿದ ವ್ಯಕ್ತಿಗಳ ವಿಚಾರಗಳನ್ನ ಜನರಿಗೆ ಮುಟ್ಟಿಸ್ತಾ ನೀವು ಬಹಳಷ್ಟು ಕಡೆ ಸುತ್ತಿದ್ದೀರಿ, ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀರಿ. ಹಾಗಿದ್ರೆ ಜೊತೆ ಜೊತೆ ಕೂಡ ಸಮಾಜ ಸೇವೆಯನ್ನ ಮಾಡಿದ್ದೀರಿ. ನೀವು ಸಮಾಜ ಸೇವೆ ಮಾಡುವಾಗ ಮಾಡಿದಂತ ಕಾರ್ಯಕ್ರಮಗಳು ಕಾರ್ಯಗಳು ಏನೇನು ಅಂತ ತಿಳಿಸ್ತೀರಾ? ಬಹಳ ಒಂದು ಮುಖ್ಯವಾದಂತಹ ಪ್ರಸಂಗ ಹೇಳಬೇಕು ಅಂತಂದ್ರೆ, ಈ ಶ್ರಾವಣ ಮಾಸದಲ್ಲಿ ನಾವು ಪ್ರವಚನಕ್ಕೆ ಹೋಗ್ತಿದ್ದೀವಿ. ಒಮ್ಮೆ ಸಾಧಾರಣ 1988 ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಒಂದು ಸೇಗುಣಸಿ ಗ್ರಾಮಕ್ಕೆ ಹೋಗಿದ್ದೀವಿ. ಒಂದು 12 ವರ್ಷ ಹೋಗಿದ್ದೀವಿ ನಾವು ಸತತ ಅಲ್ಲೇ. ಆರಂಭದೊಳಗೆ ಒಂದು 2 ವರ್ಷ ಹೋದಾಗ ಒಂದು ಮನೆಯಲ್ಲಿ, ಅತ್ಯಂತ ಬಡವರ ಮನೆ ಅದು, 8 ದಿವಸದಲ್ಲಿ ಒಂದೇ ತಾಯಿಯ ಮಕ್ಕಳು ಇಬ್ರು ತೀರ್ಕೊಂಡ್ರು. ಅದು ವಾಂತಿ ಭೇದಿ. ಯಾಕೆ ತೀರ್ಕೊಂಡ್ರು? ಒಂದೇ ತಾಯಿ ಮಕ್ಕಳು 8 ದಿವಸದೊಳಗೆ ಇಬ್ರು ಸತ್ರು ಅಂತಂದ್ರೆ ಆ ತಾಯಿಗೆ ಹೆಂಗಾಗಿರ್ಬೇಕು ಅನ್ನುವಂಥ ಒಂದು ಚಿಂತನೆ ಮಾಡೋ ಸಂದರ್ಭದಲ್ಲಿ ಏನ್ ಮಾಡೋದ್ರಿ, ಅತ್ಯಂತ ಬಡವರದಾರ, ಮಳೆಗಾಲ, ನಮ್ಮೆಲ್ಲ ಎರಿಭೂಮಿ, ವಾಹನ ಸೌಕರ್ಯ ನಮ್ಮ ಊರಿಗಿಲ್ಲ, ಯಾಕಂತಂದ್ರೆ ರೋಡ್ ಇಲ್ಲ. ಹಿಂಗಾಗಿ ಬಡವರು ದವಾಖಾನಿಗೆ ಹೋಗ್ಬೇಕು ಅಂತಂದ್ರೆ 10-15 ಕಿಲೋಮೀಟರ್ ನಡ್ಕೋತ ಹೋಗ್ಬೇಕು. ಶ್ರೀಮಂತರು ತಾವು ಎತ್ತಿನ ಬಂಡಿಯಲ್ಲಿ ಹೋಗ್ತಿದ್ರು, ಟ್ಯಾಕ್ಟರ್ನಲ್ಲಿ ಹೋಗ್ತಿದ್ರು. ಇವರು ಬಾಡಿಗೆಯನ್ನು ಕೇಳಿದ್ರೆ 100 ರೂಪಾಯಿ ಬಾಡಿಗೆ ಹೇಳಿದಾಗ ಇವ್ರಿಗೆ ಆಗಲಿಲ್ಲ. ಹಿಂಗಾಗಿ ಸಲಹೆ ಕೊಡು ಪ್ರಸಂಗಿತ್ತು. ಆ ವ್ಯವಸ್ಥೆ ಇಲ್ಲದಕ್ಕೆ 2 ಮಕ್ಕಳು ಸತ್ರು. ಅದು ನನಗೆ ಗೊತ್ತಾದ ಬಳಿಕ ನಾನು ನಮ್ಮ ಸತ್ಸಂಗದ ಜನರನ್ನು ಕರೆದು, ಅಲ್ಲ ಇದಕ್ಕೆ ಒಂದು ವ್ಯವಸ್ಥೆ ಯಾಕೆ ಮಾಡಬಾರ್ದು, ಒಂದು ರೋಡ್ ನಿರ್ಮಾಣ ಯಾಕೆ ಮಾಡಬಾರ್ದು ಅಂಥೇಳಿ ಸಂಘಟನೆಯನ್ನು ಮಾಡಿ ನಾವೇನ್ ಮಾಡಿದ್ವಿ, ಈ ಸರ್ಕಾರದಿಂದ ಹೆಂಗ ಇದರ ಬಗ್ಗೆ ಪ್ರಯೋಜನ ಪಡಿಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಊರ ಪ್ರಮುಖರನ್ನು ಕೂಡಿಸೋಣ ಒಂದು ಕಡೆ. ಅವ್ರು ಹೇಳೋಣ, ನಮ್ಮನ್ನ ಎಲ್ಲಿ ಉಪವಾಸ ಕುಂಡಿಸ್ತೀರಿ, ಕುಂಡಿಸ್ರಿ, ನಾವು ಕುಂಡಿರ್ತೀವಿ, ಮುಂದಿನ ಕೆಲಸ ನೀವು ಮಾಡ್ರಿ, ಇಲ್ಲ ಅಂತಂದ್ರೆ ನಾವು ನಿಮ್ಮ ಮನೆ ಮುಂದನ ಉಪವಾಸ ಕುಂಡಿರ್ತೀವಿ, ಒಟ್ಟು ರೋಡ್ ಆಗಬೇಕು ಅಂತ ನಾವೆಲ್ಲರೂ ಹಠ ಹಿಡಿದಾಗ ಜನರು ಪಕ್ಷ ಭೇದವನ್ನು ಮರೆತು ಒಂದಾದ್ರು, ಸಂಪ್ರದಾಯದ ಭೇದವನ್ನು ಮರೆತು ಒಂದಾದ್ರು. ಆ ಬಳಿಕ ಶ್ರಮದಾನದಿಂದ ಮೊದಲು ಕೆಲಸ ಪ್ರಾರಂಭ ಮಾಡೋಣ, ಬಳಿಕ ಸರ್ಕಾರದ ಸಹಾಯ ಕೇಳೋಣ ಅಂತ ಹೇಳಿ ಜನ ಎದ್ದು ಬಂದ್ಬಿಟ್ರು. ಹಿಂಗಾಗಿ ನಾವು ದಿನಾಲು ಬೆಳಿಗ್ಗೆ ಭಜನಾ ಮಾಡ್ತಾ ಮನೆ ಮನೆಗೆ ಶ್ರಮದಾನಕ್ಕೆ ಕರಿತಾ ಹೋಗ್ತಿದ್ದೀವಿ, ಜನ ಕೂಡ್ತಿದ್ರು. ಸತತ ಒಂದು 3 ತಿಂಗಳ ಪರ್ಯಂತರ ಅದು ಶ್ರಮದಾನ ನಡೀತು. ಆ ಬಳಿಕ ಸರ್ಕಾರದ ಸ್ವಲ್ಪ ಸಹಾಯನೂ ಸಿಕ್ತು. ಹಿಂಗಾಗಿ 8 ಕಿಲೋಮೀಟರ್ ರೋಡ ಅದೊಂದು ಈ ಪ್ರವಚನದ ಮಾಧ್ಯಮದಿಂದ ಜನರಲ್ಲಿ ಈ ಸಮಾಜ ಸೇವೆಯ ಬಗ್ಗೆ ಮಹತ್ವವನ್ನು ಹೇಳಿ ಮಾಡಿರುವಂಥ ಒಂದು ಕಾರ್ಯ. ಹಾಗೆ ನಮ್ಮ ಹಲಿಂಗ್ಪುರದಲ್ಲಿ ನೀರಿನ ಟ್ಯಾಂಕಿ ಸಾರ್ವಜನಿಕರಿಗೆ ಬೇಕಾಗಿರುವಂಥ ಒಂದು ಅದನ್ನು ಮಾಡಿವಿ. ಆ ಬಳಿಕ ಈ ಶಾಲೆ ಕಟ್ಟಡಗಳಿಗೆ ಅವಶ್ಯಕತೆ ಇದ್ದಾಗ ಈ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅವರಿಗೆ ಉಚಿತವಾಗಿ ನೀಡಿ ಬಂದ ಹಣದಲ್ಲಿ ಸಹಾಯ ಮಾಡ್ತಾ ಬಂದಿವಿ. ಇದು ನಮ್ಮ ಅಲ್ಲದೆ ದೇವದಾಸಿ ಪದ್ಧತಿ ನಿರ್ಮೂಲನಾ ಆಂದೋಲನದಲ್ಲಿ ಕೂಡ ನೀವು ಭಾಗವಹಿಸಿದ್ರಿ. ಜೊತೆ ಜೊತೆನಲ್ಲಿ ಪರಮಾರ್ಥ ಲಹರಿ ಅನ್ನುವ ಒಂದು ಪುಸ್ತಕವನ್ನ ಬರೆದಿದ್ದೀರಿ, ಮತ್ತು ಭಜನೆ ಭಕ್ತಿಗೀತೆಗಳಂತ ಒಂದು ಭಜನೆ ಹಿಂದಿ ಪುಸ್ತಕವನ್ನ ಕೂಡ ಬರೆದಿದ್ದೀರಿ, ಪರಮಾರ್ಥ ಗೀತೆಗಳನ್ನ ಪುಸ್ತಕ ಬರೆದಿದ್ದೀರಿ, ಇದ್ರ ಬಗ್ಗೆ ತಿಳಿಸಿ. ಈ ಪರಮಾರ್ಥ ಲಹರಿ ಅಂತ ಹೇಳಿ ಅದು 5ನೇ ಆವೃತ್ತಿ ಕಂಡಂತ ಒಂದು ಪುಸ್ತಕ. ಅದರಲ್ಲಿ ಒಂದು 45 ಪದ್ಯಗಳು. ಅದರಲ್ಲಿ ಗುರುವಿನ ಮಹತ್ವವನ್ನು ಮೊದಲಾದ ವಿಷಯವನ್ನು ಕುರಿತು ರಚನೆ ಮಾಡಿರುವಂತಹ ಆ ಪದ್ಯಗಳು, ಅದರ ಬಗ್ಗೆ ಒಂದು ಒಂದು ನುಡಿಯನ್ನು ಹೇಳಬಹುದು. ಗುರುವಿನ ಕರುಣೆಯು ಆಗಬೇಕಾದರೆ, ಗುರುವಿನ ಕರುಣೆಯು ಆಗಬೇಕಾದರೆ ಗರ್ವವ ಬಿಡಬೇಕು ಮೊದಲು, ಉರುತರ ಸುಖವನ್ನು ಪಡೆಯಬೇಕಾದರೆ ಶರೀರವನ್ನು ಬೇರಿಡಬೇಕು, ಗುರುವಿನ ಕರುಣೆಯು ಆಗಬೇಕಾದರೆ ಗರ್ವವ ಬಿಡಬೇಕು ಮೊದಲು, ಪುಸಿಧಿಟವೆಂಬುದ ನರಿಯಬೇಕಾದರೆ ಹಸನಾದವರ
ಸಂಗಿರಬೇಕು, ಶಶಿಧರನ ಕೃಪೆಯಾಗಬೇಕಾದರೆ ಶಿಶುವಿನಂತೆ ಮೊರೆ ಇಡಬೇಕು, ಗುರುವಿನ ಕರುಣೆಯು ಆಗಬೇಕಾದರೆ ಗರ್ವವ ಬಿಡಬೇಕು ಮೊದಲು. ಇಂಥ ಪದ್ಯಗಳು. ಹೌದು ಸುತಾರ ಅವರೇ, ಇದಲ್ಲದೆ ಈ ಹಾಡುಗಳು ಮತ್ತು ಪ್ರವಚನಗಳ ಸುಮಾರು 18 ಹೆಚ್ಚು ಧ್ವನಿ ಸುರುಳಿಯನ್ನು ನೀವು ಬಿಡುಗಡೆ ಮಾಡಿದ್ದೀರಿ. ಈ ಧ್ವನಿ ಸುರುಳಿಗಳ ಮೂಲಕ ಜನಪದ ಮತ್ತು ತತ್ವ ಪದಗಳ ಮೂಲಕ ಜನರ ಮನ ಪರಿವರ್ತನೆ ಮಾಡೋದಕ್ಕೆ ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಅಂತ, ಎಷ್ಟು ಪರಿಣಾಮಕಾರಿಯಾಗಿ ಅವರನ್ನ ಮನ ಪರಿವರ್ತನೆ ಮಾಡಬಹುದು ಅಂತ ಸಾಧ್ಯದ ರೀ ಅಮ್ಮವ್ರೆ? ನಮಗೆ ಬಹಳಷ್ಟು ಜನ ಕಾರ್ಯಕ್ರಮಕ್ಕೆ ಕರೆಸಿ ಅಷ್ಟ ಎಲ್ಲ ಖರ್ಚು ವೆಚ್ಚ ಕೊಟ್ಟು ಕಾರ್ಯಕ್ರಮ ಮಾಡ್ಸಕ್ ಆಗ್ತಿರಂಗಿಲ್ಲ. ಈ ಕೆಸೆಟ್ಗಳ ಮಾಧ್ಯಮದಿಂದ ಸುಲಭವಾಗಿ ನಾವೇನ್ ಹೇಳಬೇಕಂತೀವಿ ಅದನ್ನ ಅವರಿಗೆ ಕೇಳಲಾಕ್ ಸಿಗುತ್ತಿರ್ತದೆ. ಹೀಗಾಗಿ ಹಲವಾರು ವಿಷಯವನ್ನು ಎತ್ತಿಕೊಂಡು, ಈ ಸಜ್ಜನರ ಸಂಘ ಅಂತಿರಬಹುದು, ಮೊದಲು ಮಾನವನಾಗು ಅಂತಿರಬಹುದು, ಪುಣ್ಯವನೇ ಮಾಡು ಅಂತಿರಬಹುದು, ಆ ಬಳಿಕ ದುರಿತ ಕರ್ಮವನ್ನೊಲ್ಲದಿರು, ಶ್ರೀಮನ್ ನಿಜಗುಣ ಶಿವಯೋಗಿಗಳ ಸಾಹಿತ್ಯವನ್ನು ಆಧಾರವಾಗಿಟ್ಟುಕೊಂಡು ಒಂದೊಂದು ಚರಣವನ್ನು ಆಧರಿಸಿ ಒಂದೊಂದು ಕೆಸೆಟ್ಗಳನ್ನು ಹಾಗೆ ಪ್ರವಚನ ರೂಪದಿಂದ ಸಂವಾದದ ರೂಪದಿಂದ ನಾವು ತೆಗಿತಾ ಬರ್ತಾ ಇದ್ದೇವೆ. ಸುಮಾರಾಗಿ ಹಳ್ಳಿಗಳಲ್ಲಿ ಎಲ್ಲರೂ ಕೇಳಿ ಸಂತೋಷವನ್ನು ಪಡೆಯುವುದಲ್ಲದೇ ನಮಗೆ ಪತ್ರಗಳ ಮುಖಾಂತರನೂ ಕೂಡ ಸಂತೋಷವನ್ನು ಹಂಚಿಕೊಂಡಿದ್ದಾರೆ. ಇನ್ನೂ ಬಹಳಷ್ಟು ಕೆಸೆಟ್ಗಳನ್ನು ನೀವು ತರಬೇಕು ಅಂತ ಕೂಡ ಸೂಚನೆ ಕೊಡ್ತಾ ಇದ್ದಾರೆ. ಹೀಗಾಗಿ ಜನರಿಗೂ ಸಂತೋಷ ಆಗಿದೆ, ನಮಗೂ ಕೂಡ ಅಷ್ಟೇ ಸಂತೋಷ. ಸುತಾರ ಅವರೇ, ಇಷ್ಟೆಲ್ಲ ನಾವು ಮಾತಾಡುವಾಗ ಇಲ್ಲಿ ಒಂದು ಪ್ರಶ್ನೆ ನೆನಪಾಗುತ್ತೆ, ಏನು ಅಂತಂದ್ರೆ, ಬೇರೆ ಧರ್ಮವನ್ನ ಪ್ರೀತಿಸ್ಬೇಕು ಪ್ರೀತಿಸಬಾರ್ದು ಅನ್ನೋದ್ರ ಜೊತೆ ಜೊತೆಯಲ್ಲಿ ಇನ್ನು ಒಂದು ವರ್ಗದವರು ಯಾಕೆ ಧರ್ಮದ ಆಚರಣೆ ಬೇಕು ಅಂತ ಕೂಡ ಪ್ರಶ್ನೆ ಮಾಡ್ತಾರೆ. ಇದ್ರ ಬಗ್ಗೆ ಅಂತವ್ರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ವಾಸ್ತವಿಕವಾಗಿ ಮನುಷ್ಯ ದಿಂದ ಬದುಕಬೇಕು ಅಂತ ಅಂತಿದ್ದ ಅಂತಂದ್ರೆ ಅವನಿಗೆ ಅಧ್ಯಾತ್ಮ ಸಾಧನೆಯ ಅವಶ್ಯಕತೆ ಅದ. ಭಕ್ತಿ, ಜ್ಞಾನ, ಯೋಗ ಇವೆಲ್ಲ ಸಾಧನೆಗಳ ಅವಶ್ಯಕತೆ ಅದ. ಈ ಸಾಧನೆಗಳಲ್ಲಿ ಎರಡು ಪ್ರಕಾರ, ಒಂದು ಬದುಕುವ ಸಾಧನೆಗಳು ಅಂತ ಹೇಳಿ, ಒಂದು ನಿತ್ಯ ಸುಖದ ಸಾಧನೆಗಳು ಅಂತ ಹೇಳಿ. ನಮಗೆ ಬದುಕಲಾಕ ಅನ್ನ ಬೇಕು, ನೀರು ಬೇಕು, ಗಾಳಿ ಬೇಕು, ಬಟ್ಟೆ ಬೇಕು, ಹೊಲ ಬೇಕು, ಮನೆ ಬೇಕು, ದುಡ್ಡು ಬೇಕು, ಇವೆಲ್ಲ ಬದುಕುವ ಸಾಧನೆಗಳೇ ಹೊರತು ನಿತ್ಯವಾದಂತ ಸುಖವನ್ನು ಕೊಡುವ ಸಾಧನಗಳು ಅಲ್ಲ. ಇದರ ಅರ್ಥ ತಿರಸ್ಕಾರ ಮಾಡ್ತೀವಿ ಅಂತಲ್ಲ, ಇದು ಬೇಕು, ಬದುಕಲಾಕ ಬೇಕು. ಆದ್ರೆ ಸುಖದ ಸಾಧನಗಳು ಅಂತಂದ್ರೆ ಇದಕ್ಕಿಂತಲೂ ವ್ಯತಿರಿಕ್ತವಾಗಿರುವಂತ ಬೇರೆ ಆಗಿರುವಂತ ಭಕ್ತಿ, ಜ್ಞಾನ, ಯೋಗ ಅಂತದ. ಅಂತೆಯೇ ನಮ್ಮ ಅಕ್ಕನವರ ಒಂದು ವಚನವನ್ನು ನಾವು ನೋಡಬಹುದು. ಅದೇನು ಅಂತ ಕೇಳಿದರೆ ಬರೀತಾರೆ, ಬಹಳ ಸುಂದರವಾಗಿ ಬರೀತಾರೆ. ಹಗಲು ನಾಲ್ಕು ಜಾವ ಅಶನಕ್ಕೆ ಕುದಿವರು, ಇರುಳು ನಾಲ್ಕು ಜಾವ ವ್ಯಸನಕ್ಕೆ ಕುದಿವರು. ಹಗಲು ನಾಲ್ಕು ಜಾವ ಅಶನಕ್ಕೆ ಕುದಿವರು, ಇರುಳು ನಾಲ್ಕು ಜಾವ ವ್ಯಸನಕ್ಕೆ ಕುದಿವರು. ತಮ್ಮೊಳಗಿರ್ದ ಘನವನು ತಾವು ಅರಿಯರು, ಅಗಸ ನೀರೊಳಗಿರ್ದು ಬಾಯಾರಿ ಸತ್ತಂತೆ ಚನ್ನಮಲ್ಲಿಕಾರ್ಜುನ ಅನ್ನುವ ಸಂದೇಶವನ್ನು ಆ ತಾಯಿ ಕೊಡ್ತಾನೆ. ಅಂದ್ರೆ ಪರಮ ಸುಖದ ನಿಧಿ ನಮ್ಮ ಆತ್ಮಸ್ವರೂಪ. ನಾವು ಬಹಿರ್ಮುಖರಾಗಿ ವಿಷಯಗಳಲ್ಲಿ ಸುಖವನ್ನು ಕಾಣುವ ಪ್ರಯತ್ನವನ್ನು ಮಾಡ್ತೀವಿ, ಕೊನೆಗೆ ಸುಖ ಕಾಣಲಾರದೇ ನಿರಾಶೆಯನ್ನು ಹೊಂತೀವಿ. ಅದಕ್ಕೆ ನೀವು ಅಂತರ್ಮುಖಿಗಳಾಗರಿ, ತಮ್ಮೊಳಗಿರ್ದ ಘನವನ್ನು ತಾವು ಅರಿಯರು ಅಂತ ಹೇಳಿ ವಿಷಾದವನ್ನು ವ್ಯಕ್ತ ಮಾಡ್ತಾ ತಾಯಿ. ನಾವು ಭಕ್ತಿ ಯೋಗದ ಮುಖಾಂತರ, ಜ್ಞಾನ ಯೋಗದ ಮುಖಾಂತರ, ನಾವು ಕರ್ಮಯೋಗದ ಮುಖಾಂತರ ಅಂತರ್ಮುಖಿಗಳಾದಾಗ ನಮಗೆ ಆನಂದದ ಅನುಭೂತಿ ಆಗ್ತದೆ. ಅದಕ್ಕೆ ಅಧ್ಯಾತ್ಮದ ಸಾಧನೆ ಬಹಳ ಮುಖ್ಯವಾಗಿ, ಅದು ಯಾವುದೇ ಸಂಪ್ರದಾಯಕ್ಕೆ ಸೇರಿದ ಬಳಿಕ ದೊರೆಯುವ ಸಾಧನೆ ಇರಲಿ, ಒಟ್ಟು ಬೇಕು, ಸಾಧನೆ ಬೇಕು, ಮಾನಸಿಕ ನೆಮ್ಮದಿ. ಅದಕ್ಕೆ ಇನ್ನೊಂದು ಕಡೆ ಶರಣರು ಹೇಳ್ತಾರೆ, ಸಕಲೇಂದ್ರಿಯಗಳಲ್ಲಿ ವಿಕರಿಸುವ ಮನವ ಸೆಳೆದು ನಿಂದಾತನೇ ಸುಖಿ ಅಂತಾರ. ನೋಡ್ರಿ, ಸುಖಿ ಅಂತಂದ್ರೆ ಧನವಂತನೇ ಸುಖಿ ಅನ್ಲಿಲ್ಲ, ವಿದ್ಯಾವಂತನೇ ಸುಖಿ ಅಂತ ಅನ್ಲಿಲ್ಲ, ದೊಡ್ಡ ಮನೆ ಉಳ್ಳವನು ಸುಖಿ ಅನ್ಲಿಲ್ಲ. ಸಕಲೇಂದ್ರಿಯಗಳಲ್ಲಿ
ವಿಕರಿಸುವ ಮನವ ಸೆಳೆದು ನಿಂದಾತನೇ ಸುಖಿ ಅಂತಾರೆ. ಹಂಗಾರ ಬಹಿರ್ಮುಖವಾದಂತ ಮನಸ್ಸನ್ನು ಎಳಿಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಅಧ್ಯಾತ್ಮದ ಸಾಧನೆನೇ ಬೇಕು. ಹೀಗಾಗಿ ಸಾಧನೆ ಬಹಳ ಮುಖ್ಯವಾದ. ಸುತಾರ ಅವರೇ, ನಿಮ್ಮೆಲ್ಲ ಇಷ್ಟು ಸಾಧನೆಯ ಹಾದಿಯಲ್ಲಿ ನಿಮ್ಮ ಮನೆಯವರು ಖಂಡಿತ ಬಹಳಷ್ಟು ಸಹಕಾರ ನೀಡಿರಲೇಬೇಕು. ಅದ್ರ ಬಗ್ಗೆ ಹೇಳ್ತೀರಾ? ನಮ್ಮ ತಾಯಿ ತಂದೆಯಂತೂ ಅತ್ಯಂತ ಬಡತನದಲ್ಲಿ ಬದುಕಿದವರಿದ್ರೂ ಕೂಡ ಈ ಸತ್ಸಂಗದಲ್ಲಿ ನಾನು ಹೋಗ್ತಾ ಇರುವಾಗ ಒಮ್ಮೊಮ್ಮೆ ನಾನು ಒಮ್ಮೊಮ್ಮೆ 8-8 ದಿವಸ 15 ದಿವಸ ಗಂಟಲು ಹೋದಾಗೂ ಕೂಡ ನಮ್ಮ ತಂದೆ ತಾಯಿಗಳು ನಮಗೇನೇನು ಅನ್ನಲಿಲ್ಲ. ಅಪ್ಪ ನಿನಗೆ ಏನು ಕಲಿಬೇಕಂತದ ಅನಿಸ್ತದೆ ಅದನ್ನು ಕಲಿ, ನೀನು ಏನು ಅಧ್ಯಯನ ಮಾಡಬೇಕಂತ ಮಾಡು, ನಾವು ಹೇಗಾದರೂ ಮನೆಯನ್ನು ಸಾಗಿಸ್ತೀವಿ ಅಂತ ಹೇಳಿ ನಮ್ಮ ತಂದೆ ತಾಯಿಗಳು ಬಹಳ ಪ್ರೋತ್ಸಾಹ ಕೊಟ್ಟರು. ಹಾಗೆ ಭಗವತ್ ಕೃಪೆಯಿಂದ ಧರ್ಮ ಪತ್ನಿಯು ಕೂಡ ಅಷ್ಟೇ ಸಜ್ಜನಳು. ತಾನು 5 ವೇಳೆ ನಮಾಜ್ ಮಾಡ್ತಾ ಇದ್ರೂ ಕೂಡ ನಮಗೆ ಈ ಕಾರ್ಯಕ್ರಮಕ್ಕೆ ಎಂದೆಂದೂ ಪ್ರತಿಬಂಧಕ ಮಾಡಲಿಲ್ಲ. ಕಾರ್ಯಕ್ರಮ ನಡೆದಲ್ಲಿ ಅವರು ಬಂದು ಕೂತ್ಕೊಂಡು ಕೇಳ್ತಿರ್ತಾರೆ. ಹಿಂಗಾಗಿ ನಮ್ಮ ಮನೆಯವರೆಲ್ಲರೂ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಸಂತೋಷ. ಸುತಾರ ಅವರೇ, ಬಹಳಷ್ಟು ವಿಚಾರಗಳನ್ನು ತಿಳ್ಕೊಳ್ಬೇಕಾದಂಥ ಬಹಳಷ್ಟು ಅಂಶಗಳನ್ನ ನೀವು ನಮಗೆ ಇವತ್ತು ಬೆಳಗು ಕಾರ್ಯಕ್ರಮದಲ್ಲಿ ಬಂದು ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ನಮ್ಮ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ. ತಮಗೂ ಧನ್ಯವಾದಗಳು. ವೀಕ್ಷಕರಿಗೂ ಧನ್ಯವಾದಗಳು. ಈ ಚಂದನ ಟಿವಿಯ ಎಲ್ಲ ಯಂತ್ರವರ್ಗದವರಿಗೂ ಕೂಡ ನನ್ನ ಅಭಿನಂದನೆಗಳು. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ. ಈಗ ಕೆಲವು ಮಾಹಿತಿ ನಿಮಗಾಗಿ. ರೈತ ಮಾಹಿತಿ. ಖುಷ್ಕಿಯಲ್ಲಿ ತೊಗರಿ ಒಂದು ಲಾಭದಾಯಕ ಬೆಳೆ. ತೊಗರಿ ಒಂದು ಬಹುಮುಖ್ಯವಾದ ದ್ವಿದಳ ಧಾನ್ಯದ ಬೆಳೆ. ಇದನ್ನು ರಾಗಿ, ಜೋಳ, ನೆಲಗಡಲೆ ಮತ್ತು ಸಜ್ಜೆ ಬೆಳೆಗಳೊಂದಿಗೆ ಮಿಶ್ರ ಬೆಳೆಯಾಗಿ ಬೆಳೆಯಬಹುದಲ್ಲದೆ ಪೂರ್ಣ ಬೆಳೆಯಾಗಿ ಬೆಳೆದಾಗ ಉತ್ತಮ ಲಾಭದಾಯಕ ಬೆಳೆಯಾಗಿ ಕಂಡುಬಂದಿದೆ. ಈ ಬೆಳೆಯನ್ನು ಇದೇ ಮೇನಿಂದ ಜುಲೈ ತಿಂಗಳವರೆಗೆ ಬಿತ್ತನೆ ಮಾಡಬಹುದಾದರೂ ಮುಂಚಿತವಾಗಿ ಅಂದರೆ ಮೇ ತಿಂಗಳಿನಲ್ಲಿ ಬಿತ್ತನೆ ಮಾಡಿದಾಗ ಅತ್ಯಧಿಕ ಇಳುವರಿ ಪಡೆಯಲು ಸಾಧ್ಯವಿರುತ್ತದೆ. ಈಗ ಸಾಮಾನ್ಯವಾಗಿ ವ್ಯಾಪಕವಾಗಿ ಮಳೆ ಬೀಳುತ್ತಿರುವ ವರದಿಯಾಗುತ್ತಿದ್ದು ಈಗಾಗಲೇ ಬಿತ್ತನೆಗೆ ಅನುಕೂಲಕರವಾಗಿ ಭೂಮಿ ಸಿದ್ಧತೆ ನಡೆಸಿರುವಂತಹ ಕಡೆಗಳಲ್ಲಿ ಹದ ನೋಡಿ ಬಿತ್ತನೆ ಕೈಗೊಳ್ಳಬಹುದು. ತೊಗರಿ ಬೆಳೆಯಲ್ಲಿ ಒಂದು ಉತ್ತಮ ಗುಣಾಂಶವಿದೆ, ಅದೇನೆಂದರೆ ಈ ಬೆಳೆಯ ಬಿತ್ತನೆಯನ್ನು ಮುಂಚಿತವಾಗಿ ಅಥವಾ ತಡವಾಗಿ ಕೈಗೊಂಡಾಗಲೂ ಸಾಮಾನ್ಯವಾಗಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಮೊಗ್ಗು ಹೂ ಹಂತಕ್ಕೆ ತಲುಪುತ್ತದೆ. ಆಗ ಆಯಾ ಅವಧಿಗೆ ತಕ್ಕಂತೆ ಸಸ್ಯದ ಬೆಳವಣಿಗೆಯಾದಂತೆ ಬೆಳೆಯಿಂದ ಹೂ ಕಾಯಿ ಪಡೆಯಬಹುದಾಗಿರುತ್ತದೆ. ಅಂದರೆ ಮುಂಚಿತವಾಗಿ ಮೇ ತಿಂಗಳಿನಲ್ಲಿ ಬಿತ್ತನೆ ಮಾಡಿದಾಗ ಸುಮಾರು 3-4 ತಿಂಗಳು ಬೆಳೆಯ ಬೆಳವಣಿಗೆಗೆ ಕಾಲಾವಕಾಶ ದೊರೆಯುವುದರಿಂದ ಈ ಅವಧಿಯಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ತೊಗರಿ ಗಿಡಗಳು ಬೆಳೆದಿರುತ್ತವೆ. ಅದಕ್ಕೆ ಅನುಗುಣವಾಗಿ ಹೂ ಕಾಯಿಗಳು ಬೆಳೆಯಿಂದ ದೊರೆತು ಸಕಾಲಿಕವಾಗಿ ಮಾರುಕಟ್ಟೆಗೆ ಹಸಿರು ತರಕಾರಿಯಾಗಿ ತೊಗರಿ ಕಾಯಿಯನ್ನು ತರಲು ಸಾಧ್ಯವಾಗುತ್ತದೆ. ಇದರಿಂದ ಒಳ್ಳೆಯ ಬೆಲೆ ಸಿಗಲು ಸಹಾಯವಾಗಿ ತೊಗರಿ ಬೆಳೆ ಲಾಭದಾಯಕವಾಗುತ್ತದೆ. ಈ ಬೆಳೆಗೆ ಮುಖ್ಯವಾಗಿ ಸಕಾಲಿಕವಾಗಿ ಸೂಕ್ತವಾದ ಸಸ್ಯ ಸಂರಕ್ಷಣೆ ಕೈಗೊಳ್ಳುವ ಮೂಲಕ ತಗುಲಬಹುದಾದ ಕಾಯಿ ಕೊರೆಯುವ ಹುಳುಗಳನ್ನು ಹತೋಟಿ ಮಾಡಿದಲ್ಲಿ ಗರಿಷ್ಠ ಪ್ರಮಾಣದ ಲಾಭ ಪಡೆಯಲು ಸಾಧ್ಯವಾಗುತ್ತದೆ. ಆದುದರಿಂದ ಬಿತ್ತನೆಗೆ ಸೂಕ್ತವಾದ ಹದ ದೊರೆತ ಕೂಡಲೇ ರೈತ ಬಾಂಧವರು ಆದಷ್ಟು ಮುಂಚಿತವಾಗಿ ತೊಗರಿಯನ್ನು ಇಡೀ ಬೆಳೆಯಾಗಿ ಬಿತ್ತನೆ ಮಾಡಲು ಕೋರಿದೆ. ಈ ತೊಗರಿಯನ್ನು ನೆಲಗಡಲೆ ಬೆಳೆಯಲ್ಲಿ ಪ್ರತಿ 8 ಸಾಲುಗಳಿಗೆ 2 ಸಾಲುಗಳಂತೆ ಮಿಶ್ರ ಬೆಳೆಯಾಗಿ ಬೆಳೆಯುವುದು ಒಂದು ಉತ್ತಮ ಮಿಶ್ರ ಬೆಳೆ ಪದ್ಧತಿಯಾಗಿದೆ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಿ. ಈಗ ಪ್ರಕಟಣೆ. ಪ್ರಧಾನಮಂತ್ರಿಗಳ ರೋಜ್ಗಾರ್ ಯೋಜನೆಯನ್ನು 2004-2005 ಸಾಲಿಗೆ ಹಾಸನ ಜಿಲ್ಲೆಯಲ್ಲಿ ಅನುಷ್ಠಾನಗೊಳಿಸಲು ಅರ್ಹ ವಿದ್ಯಾವಂತ ಯುವಕ ಯುವತಿಯರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹೆಚ್ಚಿನ ವಿವರಗಳನ್ನು ಮತ್ತು ಅರ್ಜಿ ನಮೂನೆಗಳನ್ನು ಸಂಬಂಧಪಟ್ಟ ತಾಲೂಕುಗಳಲ್ಲಿರುವ ಕೈಗಾರಿಕಾ ವಿಸ್ತರಣಾಧಿಕಾರಿಗಳಿಂದ ಅಥವಾ ತಾಲೂಕು ಕೇಂದ್ರದಲ್ಲಿರುವ ಕೆನರಾ ಬ್ಯಾಂಕ್ ಶಾಖೆಯಿಂದ ಅಥವಾ ಜಂಟಿ ನಿರ್ದೇಶಕರ ಕಚೇರಿ, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಕೈಗಾರಿಕಾ ವಸಾಹತು, ಬೆಂಗಳೂರು ರಸ್ತೆ, ಹಾಸನ ಇಲ್ಲಿ ಪಡೆಯಬಹುದು. ಭರ್ತಿ ಮಾಡಿದ ಅರ್ಜಿಗಳನ್ನು ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ ದ್ವೀಪ ಪ್ರತಿಗಳಲ್ಲಿ ಸಲ್ಲಿಸಲು ಕೊನೆಯ ದಿನಾಂಕ 25/6/2004 ಆಗಿರುತ್ತದೆ. ದಿನಚರಿ. ಶ್ರೀ ರಾಜರಾಜೇಶ್ವರಿ ಯುವತಿ ಮಂಡಳಿ ವತಿಯಿಂದ ದಲಿತೋತ್ಸವ ಕಾರ್ಯಕ್ರಮ ಉದ್ಘಾಟನೆ 10:00 ಸಮಾರೋಪ ಸಮಾರಂಭ 4:00. ಸ್ಥಳ ರಾಮಕೃಷ್ಣ ಹೆಗಡೆ ನಗರ, ಬೆಂಗಳೂರು ಪೂರ್ವ ತಾಲೂಕು, ಬೆಂಗಳೂರು. ರಂಗಚೇತನ ಸಂಸ್ಥೆಯ ಆಶ್ರಯದಲ್ಲಿ ಜನಪರ ಸಂಸ್ಕೃತಿ ಉತ್ಸವ 2004 ಅಂಗವಾಗಿ ನಾಟಕ ಪ್ರದರ್ಶನ, ಪಾತ್ರಗಳು 7:00. ಸ್ಥಳ ರವೀಂದ್ರ ಕಲಾಕ್ಷೇತ್ರ, ಜೆಸಿ ರಸ್ತೆ, ಬೆಂಗಳೂರು. ವೀಕ್ಷಕರೇ, ನಾಳೆ ಬೆಳಗು ಕಾರ್ಯಕ್ರಮದ ಅತಿಥಿ
ಯಕ್ಷಗಾನ ಕಲಾವಿದ ಬೇಗಾರ್ ಶಿವಕುಮಾರ್ ಅವರು. ಇಲ್ಲಿಗೆ ಇಂದಿನ ಬೆಳಗು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.